ನಮಸ್ಕಾರ ವೀಕ್ಷಕರೇ. ಇದು 2 ಎಕರೆ 10 ಗುಂಟೆ. ಏನಿದು ಕಬ್ಬು ಹಾಕಿರೋದು ಕಾಣ್ತಿದೆ. ಪೂರ್ತಿ ಕಬ್ಬು ಸುಗರ್ ಕ್ಯಾನ್. ನೀರಾವರಿ ಜಾಗ ಈ ಮಡ್ ರೋಡ್ಗೆ ಸೌತ್ ಪೇಸ್ಗೆ ಕನೆಕ್ಟ್ ಆಗ್ತಕ್ಕಂಥ ಜಾಗ. ಇದು ವಿಲೇಜಿಂದ ಒಂದು 100-150 ಮೀಟ್ರ್ ಮಡ್ ರೋಡ್. ಇದು ವಿಲೇಜ್ ಅಟ್ಯಾಚ್. ಒಂದು 150 ಮೀಟ್ರ್ ಆಗುತ್ತೆ ವಿಲೇಜಿಂದ ಮಡ್ ರೋಡು. ವಿಲೇಜ್ ಪಕ್ಕದಲ್ಲೇ ಇರ್ತಕ್ಕಂಥ ಲ್ಯಾಂಡು. ಸೌತ್ ಪೇಸು ಎಂಟ್ರೆನ್ಸ್ ಬರುತ್ತೆ. ಇದು ಬಂದು ಎಲ್ ಟೇಪ್ ಬರುತ್ತೆ. ಹಿಂಗೆ ಹೋಗ್ಬಿಟ್ಟು ಪುನಃ ಆ ಕಡೆ ನಾರ್ತ್ ಕಡೆ ಬರುತ್ತೆ. ಸೌತ್ ಕಡೆಯಿಂದ ಎಂಟ್ರೆನ್ಸ್ ಆಗಿ ನಾರ್ತ್ ಕಡೆ ಎಲ್ ಟೇಪ್ ಇದೆ. ಇದು 2 ಎಕರೆ 10 ಗುಂಟೆ. ಇದು ಸದಾ ಇದು ನೀರಾವರಿ ಬೆಲ್ಟ್. ಇದು ಇದು ಕಾವೇರಿ ಚಾನಲ್ಲು ನೀರಾವರಿ ಬೆಲ್ಟು. ನೀರಿಗೇನು ಸಮಸ್ಯೆ ಇಲ್ಲ. ಯಾವಾಗಲೂ ಈಗ ನೀರಿರುತ್ತೆ. ಒಂದು ಬೋರ್ವೆಲ್ ಇದೆ. ಇದು ಮಳವಳ್ಳಿಯಿಂದ 15 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಒಂದು 115-118 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಚೆನ್ನಾಗಿದೆ. ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಹೇಳಿ ಮಾಡಿದಂಥ ಜಾಗ ಇದು. ನೋಡಿ, ಹಿಂಗೆ ಲ್ಯಾಂಡು ಲ್ಯಾಂಡ್ ರೆಂಟ್ರೈಸ್ಗೆ ಈ ಥರ ಟ್ಯೂಬ್ ಇದೆ. ಚಾನಲ್ ನೀರು ಸೇತ್ಮ ನೀರು ಯಾವಾಗಲೂ ನೀರಿದೆ. ಇಲ್ಲಿ ಕಬ್ಬು ಹಾಕಿರ್ತಕ್ಕಂಥ ಜಾಗ 2 ಎಕರೆ 10 ಗುಂಟೆ. ಒಂದು ಬೋರ್ವೆಲ್ ಇದೆ. ಬೋರ್ವೆಲ್ಲು ನೀರು ಚೆನ್ನಾಗಿದೆ. ಚೆನ್ನಾಗಿದೆ ರೋಡ್. ಒಂದು ಚೈನ್ ರೋಡ್ ಇದೆ. ಇದು ರೋಡ್ ಅಪ್ರಾಚ್ ಎಲ್ಲ ಚೆನ್ನಾಗಿದೆ ನೋಡಿ ಸ್ನೇಹಿತರೆ.